ಎಸ್ ಹಾಗಿದ್ರೆ ಇವತ್ತಿನ ಗುಡ್ ನ್ಯೂಸ್ನಲ್ಲಿ ಮುಂದಿನ ಸ್ಟೋರಿ ಏನು ಅನ್ನೋದರ ಕುರಿತಾಗಿ ತಿಳಿಸ್ತಾ ಹೋಗ್ತೀನಿ ಈಗ ಗುಡ್ ನ್ಯೂಸ್ ಅಂದಿದ ತಕ್ಷಣ ಆರೋಗ್ಯದ ಬಗ್ಗೆ ಇದ್ದೇ ಇರುತ್ತೆ ಒಂದಲ್ಲ ಒಂದು ಸ್ಟೋರಿ ಸೊ ಕೊಲೆಸ್ಟ್ರಾಲ್ ಬಗ್ಗೆ ಇವತ್ತಿನ ಗುಡ್ ನ್ಯೂಸ್ ಅಲ್ಲಿ ಒಂದಷ್ಟು ವಿಚಾರಗಳನ್ನು ತಿಳಿದುಕೊಳ್ಳೋಣ ಸ್ನೇಹಿತರೆ ದೇಹದಲ್ಲಿ ಹೆಚ್ಚಾಗುವಂತಹ ಕೆಟ್ಟ ಕೊಲೆಸ್ಟ್ರಾಲ್ ಗಂಭೀರ ಸಮಸ್ಯೆಗೆ ಕಾರಣ ಆಗತ್ತೆ ಇನ್ನು ರಕ್ತನಾಳಗಳಲ್ಲಿ ಹೆಪ್ಪುಗಟ್ಟುವಂತಹ ಈ ಜಿಡ್ಡು ಪದಾರ್ಥ ನಂತರ ಹೃದ್ರೋಗಗಳಿಗೆ ದೊಡ್ಡ ಕಾರಣ ಆಗಿದೆ ಅಂತಲೇ ಹೇಳ್ಬಹುದು ಇನ್ನು ಹೃದಯ ಕಾಯಿ ಕಾಯಿಲೆಗಳಿಂದಾಗಿ ಇತ್ತೀಚಿನ ದಿನಗಳಲ್ಲಿ ಇಡೀ ಜಗತ್ತಿನಲ್ಲಿ ಸಾವುಗಳು ಕೂಡ ಸಂಭವಿಸ್ತಾ ಇದೆ ಹೆಚ್ಚಿನವಾಗಿ ಇನ್ನು ಇದರರ್ಥ ಈ ಜಿಡ್ಡು ಪದಾರ್ಥವನ್ನ ದೇಹದಿಂದ ತೊಡೆದು ಹಾಕುವ ಮೂಲಕ ನೀವು ಹೃದ್ರೋಗ ಹೃದಯಘಾತ ಪಾರ್ಶ್ವವಾಯು ಮತ್ತು ರಕ್ತನಾಳಗಳ ಕಾಯಿಲೆಯ ಅಪಾಯವನ್ನು ಕಡಿಮೆ ಮಾಡಿಕೊಳ್ಬಹುದು ಇನ್ನು ಮೊದಲಿಗೆ ಈ ಕೊಲೆಸ್ಟ್ರಾಲ್ ಅಂದರೆ ಏನು ಅದರ ಲಕ್ಷಣಗಳು ಏನೇನಪ್ಪ ಅನ್ನೋದನ್ನ ನಾನು ನಿಮಗೆ ತಿಳಿಸ್ತಾ ಹೋಗ್ತೀನಿ ಸ್ನೇಹಿತರೆ ಇದು ಜಿಗುಟಾದ ಮೇಣದಂತಹ ವಸ್ತುವಾಗಿದ್ದು ನೀವು ಸೇವಿಸುವ ಕೊಬ್ಬು ಭರಿತ ಆಹಾರಗಳಿಂದ ಇದು ಹೊರಬರುತ್ತೆ ಎಸ್ ಅಂದರೆ ನೈಸರ್ಗಿಕವಾಗಿ ನಮ್ಮ ಯಕೃತ್ ಸಹ ಅದನ್ನು ಮಾಡುತ್ತೆ ಆದರೆ ಅದರ ಅತಿಯಾದ ಪ್ರಮಾಣವು ಆರೋಗ್ಯಕ್ಕೆ ಮಾರಕವಾಗಿದೆ ಇನ್ನು ಇದರಲ್ಲಿ ಒಟ್ಟು ಎರಡು ರೀತಿಯ ಕೊಲೆಸ್ಟ್ರಾಲ್ಗಳಿವೆ ಒಳ್ಳೆಯ ಕೊಲೆಸ್ಟ್ರಾಲ್ ಹಾಗೆ ಕೆಟ್ಟ ಕೊಲೆಸ್ಟ್ರಾಲ್ ಇನ್ನು ಕೆಟ್ಟ ಕೊಲೆಸ್ಟ್ರಾಲ್ ದೇಹಕ್ಕೆ ಹಾನಿಕರವಾಗಿದೆ ಸಮಸ್ಯೆ ಏನಂದರೆ ಇದರಿಂದ ರಕ್ತ ನಾಳಗಳು ನಿರ್ಬಂಧನೆಗೆ ಒಳಪಡುತ್ತೆ ಅನ್ನೋದು ತಿಳಿಯೋವರೆಗೂ ಹೆಚ್ಚಿನ ಕೊಲೆಸ್ಟ್ರಾಲ್ ಅನ್ನ ಯಾವುದೇ ಆರಂಭಿಕ ಚಿಹ್ನೆಗಳು ಕೂಡ ಕಂಡು ಬರೋದಿಲ್ಲ ಎಸ್ ಇನ್ನು ಕೊಲೆಸ್ಟ್ರಾಲ್ ಅನ್ನ ಕಡಿಮೆ ಮಾಡುವ ವಿಧಾನಗಳು ಏನೇನು ಹಾಗಿದ್ರೆ ಈ ಜಿಡ್ಡು ಪದಾರ್ಥವನ್ನ ಕರಗಿಸೋದಕ್ಕೆ ಅಥವಾ ತೊಡೆದು ಹಾಕೋದಕ್ಕೆ ಸುಲಭವಾದ ಮಾರ್ಗ ನಿಯಮಿತವಾಗಿ ವ್ಯಾಯಾಮ ಮಾಡಬೇಕು ಹಾಗೆ ಕೊಬ್ಬಿನಿಂದ ಸಮೃದ್ಧವಾಗಿರುವ ವಸ್ತುಗಳಿಂದ ದೂರ ಇರಬೇಕು ಇನ್ನು ಕೊಲೆಸ್ಟ್ರಾಲ್ ರೋಗಿಗಳು ಅದನ್ನು ನಿಯಂತ್ರಣದಲ್ಲಿಡೋದಕ್ಕೆ ಜೀವನವಿಡೀ ಔಷಧಿಯನ್ನು ಸೇವಿಸಬೇಕಾಗತ್ತೆ ನೀವು ಔಷಧಿಗಳನ್ನು ತಪ್ಪಿಸೋದಕ್ಕೆ ಬಯಸಿದ್ರೆ ಕೊಲೆಸ್ಟ್ರಾಲನ್ನು ಕಡಿಮೆ ಮಾಡೋದಕ್ಕೆ ನೀವು ವೀಳೆದೆಲೆಯನ್ನು ಮನೆ ಮದ್ದಾಗಿ ಬಳಸಬಹುದು ವೀಳೆದೆಲೆ ಯಾಕಂದರೆ ಅದು ಕೆಟ್ಟ ಕೊಲೆಸ್ಟ್ರಾಲನ್ನು ಕಡಿಮೆ ಮಾಡೋದಕ್ಕೆ ಸಹಾಯ ಮಾಡುತ್ತೆ ಹಾಗಿದ್ರೆ ಹೇಗೆ ಅನ್ನೋದರ ಕುರಿತಾಗಿ ನೋಡ್ತಾ ಹೋಗೋಣ ಕೊಲೆಸ್ಟ್ರಾಲ್ ಅನ್ನ ಕಡಿಮೆ ಮಾಡೋದಕ್ಕೆ ಉತ್ತಮ ಮಾರ್ಗ ಏನು ಅಂದ್ರೆ ಈಗಾಗಲೇ ಹೇಳ್ದೆ ವ್ಯಾಯಾಮ ಮತ್ತು ಆರೋಗ್ಯಕರ ಆಹಾರವನ್ನ ಸೇವನೆ ಮಾಡೋದು ಇನ್ನು ಆದರೆ ಇದಕ್ಕಾಗಿ ನೀವು ಕೆಲವು ಮನೆ ಮದ್ದುಗಳನ್ನು ಸ್ವಲ್ಪ ಯೂಸ್ ಮಾಡಬೇಕು ಕೆಟ್ಟ ಕೊಲೆಸ್ಟ್ರಾಲನ್ನು ಕಡಿಮೆ ಮಾಡೋದಕ್ಕೆ ಸರಳ ಮತ್ತು ಅಗ್ಗದ ಮಾರ್ಗ ಏನಪ್ಪಾ ಅಂದರೆ ವೀಳ್ಯದೆಲೆ ಇನ್ನು ಇತ್ತೀಚೆಗೆ ಈ ಕುರಿತು ಪ್ರಕಟಗೊಂಡ ಒಂದು ಅಧ್ಯಯನದ ಪ್ರಕಾರ ಈ ಹಸಿರು ಎಲೆಗಳು ಕೆಟ್ಟ ಕೊಲೆಸ್ಟ್ರಾಲನ್ನು ಕಡಿಮೆ ಮಾಡುವ ಸಾಮರ್ಥ್ಯವನ್ನು ಹೊಂದಿದೆ ಅಂತ ವಿಜ್ಞಾನಿಗಳು ಕೂಡ ನಂಬಿದ್ದಾರೆ ಇನ್ನು ವೀಳ್ಯದೆಲೆಯು ಕೊಲೆಸ್ಟ್ರಾಲ್ ಕಡಿಮೆ ಮಾಡುವ ಸಾಮರ್ಥ್ಯವನ್ನ ಹೊಂದಿದೆ ಅಂತ ವಿಜ್ಞಾನಿಗಳು ಕಂಡು ಹಿಡಿದಿದ್ದಾರೆ ವೀಳ್ಯದೆಲೆಗಳು ಉರಿಯೂತ ಮತ್ತು ಉತ್ಕರ್ಷಣ ನಿರೋಧಕವಾಗಿ ಕಾರ್ಯನಿರ್ವಹಿಸುತ್ತವೆ ಇನ್ನು ತಮ್ಮ ಅಧ್ಯಯನದಲ್ಲಿ ಅವರು ವೀಳ್ಯದೆಲೆಗಳ ಉತ್ಕರ್ಷಣ ನಿರೋಧಕ ಚಟುವಟಿಕೆಯನ್ನ ಮೌಲ್ಯಮಾಪನ ಕೂಡ ನಡೆಸಿದ್ದಾರೆ ಇದು ಎಲ್ಡಿಎಲ್ ಕೊಲೆಸ್ಟ್ರಾಲ್ ಅನ್ನ ಕಡಿಮೆ ಮಾಡಬಹುದೇ ಅಥವಾ ಕೆಟ್ಟ ಕೊಲೆಸ್ಟ್ರಾಲ್ ಅನ್ನ ಕಡಿಮೆ ಮಾಡುತ್ತದೆಯೇ ಅನ್ನೋದನ್ನ ಕಂಡು ಹಿಡಿಯೋದಕ್ಕೂ ಕೂಡ ಪ್ರಯತ್ನ ಪಟ್ಟಿದ್ದಾರೆ ಇನ್ನು ತಮ್ಮ ಅಧ್ಯಯನದಲ್ಲಿ ವೀಳೆದೆಲೆಗಳು ಇನ್ ವಿಟ್ರೋದಲ್ಲಿ ಎಲ್ ಡಿ ಎಲ್ ಕೊಲೆಸ್ಟ್ರಾಲ್ ಅನ್ನ ಆಕ್ಸಿಡೀಕರಣವನ್ನು ತಡೆಯೋದಕ್ಕೆ ಸಮರ್ಥವಾಗಿದೆ ಹಾಗೆ ಮ್ಯಾಕ್ರೋಫೇಜ್ಗಳಲ್ಲಿ ಲಿಪಿಡ್ ಸಂಗ್ರಹವನ್ನು ಕಡಿಮೆ ಮಾಡೋದಕ್ಕೆ ಸಮರ್ಥವಾಗಿದೆ ಅಂತ ಸಂಶೋಧಕರು ಕಂಡುಕೊಂಡಿದ್ದಾರೆ ಇನ್ನು ವೀಳೆದೆಲೆಯು ಯುಜೆನಾಲ್ ಅನ್ನು ಹೊಂದಿರುತ್ತೆ ಇದು ನೈಸರ್ಗಿಕ ಉತ್ಕರ್ಷಣ ನಿರೋಧಕ ಆಗಿದ್ದು ಇದು ಸ್ವತಂತ್ರ ರಾಡಿಕಲ್ಗಳನ್ನು ತಟಸ್ಥಗೊಳಿಸುತ್ತೆ ಇನ್ನು ಯುಜೆನಾಲ್ ಯಕೃತ್ತಿನಲ್ಲಿ ಕೊಲೆಸ್ಟ್ರಾಲ್ ರಚನೆಯನ್ನು ತಡೆಯುತ್ತೆ ಹಾಗೆ ಕರುಳಿನಲ್ಲಿ ಲಿಪಿಡ್ ಹೀರಿಕೊಳ್ಳುವಿಕೆಯನ್ನು ಕೂಡ ಕಡಿಮೆ ಮಾಡುತ್ತೆ ಹಾಗಿದ್ರೆ ಇದನ್ನು ಯಾವ ರೀತಿ ಸೇವಿಸಬೇಕು ಅಂತಂದರೆ ಹೆಚ್ಚಿನ ಜನರು ಪಾನ್ ತಿನ್ನೋದನ್ನು ಕೆಟ್ಟ ಅಭ್ಯಾಸ ಅಂತ ಪರಿಗಣಿಸ್ತಾರೆ ಆದರೆ ಇದು ಆರೋಗ್ಯಕ್ಕೆ ಹಾನಿಕರ ಅಂತ ಕೂಡ ಪರಿಗಣಿಸಲಾಗಿದೆ ಇನ್ನು ವಾಸ್ತವದಲ್ಲಿ ಅದನ್ನು ತಿನ್ನುವ ವಿಧಾನ ಕೂಡ ತಪ್ಪಾಗಿದೆ ಇದು ಆರೋಗ್ಯಕ್ಕೆ ಅಪಾಯಕಾರಿ ಯಾಕಂದರೆ ಹೆಚ್ಚಿನ ಜನರು ತಂಬಾಕು ಮತ್ತು ಇತರೆ ಮಾದಕ ಪದಾರ್ಥಗಳನ್ನು ಸೇರಿಸಿ ಪಾನನ್ನು ತಿಂತಾರೆ ಇನ್ನು ವಾಸ್ತವದಲ್ಲಿ ವೀಳೆದೆಲೆಯ ಹಸಿರು ಎಲೆಗಳು ಆರೋಗ್ಯಕ್ಕೆ ಒಳ್ಳೆಯದು ಈ ಹಸಿರು ಎಲೆಗಳಲ್ಲಿ ವಿವಿಧ ರೀತಿಯ ಪೋಷಕಾಂಶಗಳು ಕೂಡ ಕಂಡುಬರುತ್ತೆ ಇನ್ನು ಸಂಶೋಧಕರು ತಮ್ಮ ಅಧ್ಯಯನದಲ್ಲಿ ಬಳಸಿದಂತೆ ಹಸಿರು ಎಲೆಗಳನ್ನ ಅಗಿಯೋದು ಅಥವಾ ಅವುಗಳ ರಸವನ್ನ ಕುಡಿಯೋದು ಅದನ್ನ ಸೇವಿಸುವ ಅತ್ಯುತ್ತಮ ಮಾರ್ಗ ಆಗಿದೆ ಇನ್ನು ವೀಳ್ಯದೆಲೆಯಲ್ಲಿ ಉತ್ಕರ್ಷಣ ನಿರೋಧಕ ಗುಣಲಕ್ಷಣಗಳು ಕೂಡ ಕಂಡುಬರುತ್ತೆ ಆದರೆ ಇದು ದೇಹಕ್ಕೆ ಅಗತ್ಯವಾದ ಅನೇಕ ಪೋಷಕಾಂಶಗಳ ನಿಧಿಯಾಗಿದೆ ಇನ್ನು ಇದು ಅಯೋಡಿನ್ ಪೊಟ್ಯಾಷಿಯಂ ವಿಟಮಿನ್ ಎ ವಿಟಮಿನ್ ಬಿ ಒನ್ ನಿಕೋಟಿನಿಕ್ ಆಮ್ಲ ವಿಟಮಿನ್ ಸಿ ಕ್ಯಾಲ್ಷಿಯಂ ಫೈಬರ್ ಮತ್ತು ಖನಿಜಗಳು ಇತ್ಯಾದಿಗಳ ಉತ್ತಮ ಮೂಲ ಕೂಡ ಆಗಿದೆ ಇನ್ನು ಕೊಲೆಸ್ಟ್ರಾಲನ್ನು ಕಡಿಮೆ ಮಾಡೋದ್ರ ಜೊತೆಗೆ ವೀಳ್ಯದೆಲೆಯು ರಕ್ತದಲ್ಲಿನ ಸಕ್ಕರೆಯನ್ನು ಕಡಿಮೆ ಮಾಡುವ ಸಾಮರ್ಥ್ಯ ಕೂಡ ಹೊ ಿದೆ ಸ್ನೇಹಿತರೆ ಇನ್ನು ಕ್ಯಾನ್ಸರ್ ಅಪಾಯವನ್ನು ಕೂಡ ಈ ವೇಳೆ ಕಡಿಮೆ ಮಾಡುತ್ತೆ ಇನ್ನು ಗಾಯದ ಗುಣಪಡಿಸುವಿಕೆಯನ್ನು ಕೂಡ ಇದು ವೇಗಗೊಳಿಸುತ್ತೆ ಇನ್ನು ಒತ್ತಡವನ್ನು ಕೂಡ ನಿವಾರಿಸುತ್ತೆ ಹಾಗೆ ಅಸ್ತಮಾಗಿ ಚಿಕಿತ್ಸೆ ಕೂಡ ನೀಡುತ್ತೆ ಇನ್ನು ಬಾಯಿಯ ಆರೋಗ್ಯವನ್ನ ಉತ್ತೇಜಿಸುತ್ತೆ ಹಾಗೆ ಜೀರ್ಣಕಾರಿ ಸಮಸ್ಯೆಗಳನ್ನ ಕೂಡ ನಿವಾರಣೆ ಮಾಡುತ್ತೆ ಎಸ್ ಪ್ರತಿಕ್ಷಣದ ಸುದ್ದಿಗಾಗಿ ಕನ್ನಡ ನ್ಯೂಸ್ ಡೌನ್ಲೋಡ್ ಮಾಡಿ లైవ్ టీవీ లేటెస్ట్ అప్డేట్స్ ఎంటర్టైన్మెంట్ లైఫ్ స్టైల్ టెక్నాలజి సుద్ి నిమ్మ అంగైయల్